ಮಕ್ಕಳೆ ನಮಗೆ ಶಕ್ತಿ ಬೇಕು ಅಂದ್ರೆ ನಾವು ಏನು ಮಾಡಬೇಕು ಶಕ್ತಿ ಬೇಕು ಮಾಡುವಂತ ಕೆಲಸದಲ್ಲಿ ಶಕ್ತಿ ಬೇಕು ನಮಗೆ ಹೌದಾ ಹಾಗಾದ್ರೆ ಏನು ಮಾಡಬೇಕು ನಾವು ಅರ್ಪಿತಾ ಏನು ಮಾಡಬೇಕು ಊಟ ಮಾಡಬೇಕು ಹೌದಾ ಊಟ ಮಾಡಿದಾಗ ಏನಾಗುತ್ತೆ ನಮಗೆ ಶಕ್ತಿ ಬರುತ್ತೆ ಸಿದಾ ಊಟ ಇಲ್ಲದಾಗ ಶಕ್ತಿ ಬರುತ್ತೆ ನಮಗೆ ಬರೋದಿಲ್ಲ ಆಗ ಏನಾಗುತ್ತೆ ತಲೆ ಸುತ್ತ ಬಂದು ಬೀಳ್ತೀವಿ ಕೆಲಸ ಮಾಡಕ್ಕೂ ಕೂಡ ನಮಗೆ ಆಗೋದಿಲ್ಲ ಹಾಗಾದ್ರೆ ನಮಗೆ ಶಕ್ತಿ ಬೇಕಾಗಕ್ಕೆ ಯಾವ ಯಾವದನ್ನ ನಾವು ತಗೋಬೇಕಪ್ಪ ಅಂತಂದ್ರೆ ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು ಹೌದಾ ಪ್ರೋಟೀನ್ ಇರುವಂತದನ್ನ ಕಾಳು ಕಡಿ ಸೊಪ್ಪು ಆಮೇಲೆ ತರಕಾರಿ ಹಾಲು ಇಂತವೆಲ್ಲ ತಗೊಂಡು ನಾವು ಆಹಾರದಲ್ಲಿ ಬಳಸಿಕೊಂಡು ನಮ್ಮ ಶಕ್ತಿಯನ್ನು ನಾವು ಬೆಳೆಸ್ಕೊಬಹುದು ಹಾಗಾದ್ರೆ ನಮಗೆ ಶಕ್ತಿ ಬೇಕು ಈಗ ನಾವು ಬೆಳವಣಿಗೆಯನ್ನು ಹೊಂದಬೇಕು ಅಂದ್ರು ಕೂಡ ನಮಗೆ ಆಹಾರ ಬೇಕು ಹೌದು ಆಹಾರ ಒಳ್ಳೆಯ ಆಹಾರ ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೂಡ ನಾವು ಇಟ್ಕೋಬಹುದು ಸರ್ವಜ್ಞ ಒಂದು ತ್ರಿಪದಿಯನ್ನು ಹೇಳಿದ್ದಾರೆ ತ್ರಿಪದಿ ಅಂದ್ರೆ ಏನಪ್ಪ ಇಲ್ಲಿ ಅಂತಂದ್ರೆ ಮೂರು ಸಾಲುಗಳನ್ನು ಒಳಗೊಂಡಿರುವಂತ ಪದ್ಯವನ್ನು ನಾವು ಏನಂತ ಕರಿತೀವಿ ತ್ರಿಪದಿ ಅಂತ ಕರಿತೀವಿ ಹೌದಾ ತ್ರಿಪದಿ ಅಂದ್ರೆ ಮೂರು ಸಾಲುಗಳನ್ನು ಒಳಗೊಂಡಿರುವಂತ ಪದ್ಯವನ್ನ ತ್ರಿಪದಿ ಅಂತ ಕರಿತೀವಿ ಅವರು ಏನು ಹೇಳಿದಾರಪ್ಪ ಅಂದ್ರೆ ಹಸಿಯದೆ ಉಣ್ಣಬೇಡ ಹಸಿದು ಮತ್ತಿರ ಬೇಡ ಬಿಸಿಗೂಡಿ ತಂಗಳುಣಬೇಡ ವೈದ್ಯ ನಾಗಸಣೆಯೇ ಬೇಡ ಸರ್ವಜ್ಞ ಅಂದ್ರೆ ಹಸಿಯದೆ ನಾವು ಊಟ ಮಾಡಬಾರ್ದು ಹೊಟ್ಟೆ ತುಂಬ ಊಟ ಮಾಡಿದಾಗ ಏನಾಗುತ್ತೆ ಹಸಿಯದೆ ನಾವು ಉಂಡ್ರೆ ಅತಿಯಾಗಿ ಊಟ ಮಾಡಿದರೆ ವಾಮಿಟ್ ಆಗ್ತದೆ ಆಗುತ್ತೆ ಇಲ್ಲ ಹಸಿವಾದಾಗ ನಾವು ಊಟವನ್ನು ಮಾಡಬೇಕು ಹಾಗಂತ ಹಸಿದು ಕೂಡ ಇರಬಾರ್ದು ಖಾಲಿ ಹೊಟ್ಟೆಯಲ್ಲಿ ನಾವು ಇರಬಾರ್ದು ಶಕ್ತಿನೂ ಕೂಡ ಖಾಲಿ ಹೊಟ್ಟೆಯಲ್ಲಿದ್ದಾಗ ಬರೋದಿಲ್ಲ ಆಮೇಲೆ ಬಿಸಿ ಅನ್ನದ ಜೊತೆಗೆ ಅಥವಾ ಬಿಸಿ ಅಡುಗೆಯ ಜೊತೆಗೆ ತಂಗಳನ್ನು ಅಂದರೆ ಹಿಂದೆ ಮಾಡಿಟ್ಟಿರುವಂತಹ ಅನ್ನ ರಾತ್ರಿ ಅಂದರೆ ಹಿಂದಿನ ದಿನ ರಾತ್ರಿ ಮಾಡಿರುವಂಥ ಅನ್ನವನ್ನು ಇವತ್ತಿನ ದಿನ ಮಾಡಿದಂಥ ಅಡುಗೆಗೆ ಮಿಕ್ಸ್ ಮಾಡಿ ಊಟ ಮಾಡಬಾರ್ದು ನಾವು ಹಂಗಂತೇಳಿ ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ ಹಾಗಾದರೆ ಮಿಕ್ಸ್ ಮಾಡಿ ಊಟ ಮಾಡದೇ ಇದ್ದರೆ ನಮಗೆ ವೈದ್ಯರ ಹತ್ತಿರ ಹೋಗುವ ಅವಶ್ಯಕತೆಯೇ ಇರುವುದಿಲ್ಲ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಅಡುಗೆ ಮನೆಯೇ ನಮ್ಮ ಆರೋಗ್ಯ ಅಂತಲೂ ಕೂಡ ನಾವು ಹೇಳ್ಬೋದು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ಒಳ್ಳೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಾ ಇದ್ರೆ ನಮಗೆ ಏನಾಗುತ್ತೆ ಅಂದರೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಇವತ್ತು ನಾವು ಆಹಾರ ಜೀವದ ಜೀವಾಳ ಅನ್ನೋ ಪಾಠವನ್ನು ನೋಡೋಣ ಈಗ ನಿಮ್ಮ ಮನೆಯಲ್ಲಿ ಪ್ರತಿದಿನ ಒಂದೇ ಥರ ಅಡುಗೆ ಮಾಡ್ತಾರೋ ಇಲ್ಲ ತಾನೇ ಬೇರೆ ಬೇರೆ ಮಾಡ್ತಾರೆ ಬೆಳಗ್ಗೆ ಬೇರೆ ಅಡುಗೆ ಟಿಫನ್ ಬೇರೆ ಮಾಡ್ತಾರೋ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬೇರೆ ಸಂಜೆ ಬೇರೆ ಮಾಡ್ತಾರೆ ಹೌದಾ ಇವತ್ತು ಮಾಡಿದ ಟಿಫನ್ನೇ ನಾಳೆನೂ ಮಾಡ್ತಾರೋ ಇಲ್ಲ ತಾನೆ ಈಗ ನಾವು ಒಬ್ಬರು ಮನೆಯಲ್ಲಿ ಮಾಡಿದ್ದನ್ನೇ ಮತ್ತೊಬ್ಬರು ಮನೆಯಲ್ಲಿ ಮಾಡೋದಿಲ್ಲ ಆಹಾರ ಪದ್ಧತಿ ಬೇರೆ ಬೇರೆ ಆಗಿರುತ್ತೆ ಹೌದಾ ಇವಾಗ ನಾವೇನು ಮಾಡೋಣ ನಿಮ್ಮ ನೀವು ಇಷ್ಟು ಜನ ಇದ್ದೀರಲ್ಲ ಇಷ್ಟು ಜನರ ಮನೆಯಲ್ಲೂ ಬೇರೆ ಬೇರೆ ಆಗಿ ತಿಂಡಿಯನ್ನು ಮಾಡಿರ್ತಾರೆ ಅದನ್ನು ನಾವು ಇವತ್ತು ನೋಡೋಣ ಯಾರ್ಯಾರ ಮನೆಯಲ್ಲಿ ಏನೇನು ಮಾಡಿದ್ರೆ ಅಂದರೆ ಆಹಾರ ಬೇರೆ ಬೇರೆ ಆಗಿ ಇರುತ್ತೆ ಆಮೇಲೆ ಅದನ್ನು ನಾವು ಇವತ್ತು ನೋಡೋಣ ಒಬ್ಬೊಬ್ಬರೇ ಡಬ್ಬಿ ತಂದ್ರು ಇವಾಗ ನೋಡ್ರಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಅಡುಗೆ ಮಾಡಿದ್ದಾರೆ ಒಂದೇ ಥರ ಮಾಡ್ಯಾರ ಎಲ್ಲರು ಈಗ ಒಬ್ಬರು ಚಪಾತಿ ಕಟ್ಕೊಂಡು ಬಂದರೆ ಮತ್ತೊಬ್ಬರು ಅನ್ನ ಸಾಂಬಾರು ಹೋಳಿಗೆ ಕಟ್ಕೊಂಡು ಬಂದರೆ ಆಮೇಲೆ ಮ್ಯಾಗಿ ಒಬ್ಬರು ಕಟ್ಕೊಂಡು ಬಂದರೆ ಸಾವಿಗೆ ಉಪ್ಪಿಟ್ಟು ಒಬ್ಬರು ಆಮೇಲೆ ಚಿತ್ರಾನ್ನ ಕೇಸರಿ ಬಾತು ಉಪ್ಪಿಟ್ಟು ಇದು ಇಡ್ಲಿ ಇದು ಕರಿಕಡುಬು ಆಮೇಲೆ ಹಪ್ಪಳ ಈ ರೀತಿಯಾಗಿ ಇಲ್ಲಿ ಒಬ್ಬರು ಕೇಸರಿ ಬಾತ್ ಕಟ್ಕೊಂಡು ಬಂದರು ನಾವು ಅಂದರೆ ಒಬ್ಬೊಬ್ಬರು ಮನೆಯಲ್ಲೂ ಕೂಡ ಒಂದೊಂದು ಥರದ ಆಹಾರವನ್ನು ಮಾಡಿದ್ದಾರೆ ಹೌದಾ ಇವತ್ತು ನೀವು ನೋಡಿದ್ರಿ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಒಂದೇ ಥರದ ಅಡುಗೆ ಮಾಡಿಲ್ಲ ಬೇರೆ ಬೇರೆ ಆಗಿರುತ್ತೆ ಆಮೇಲೆ ಈಗ ನಾವು ನೋಡ್ಕೊಳ್ತಾ ಹೋದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೂ ಕೂಡ ಆಹಾರ ಪದ್ಧತಿ ಬೇರೆ ಇರ್ತದೆ
ಈಗ ಬೆಳಗಾವಿ ಜಿಲ್ಲೆದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಫೇಮಸ್ ಹೌದಾ ಅಂದ್ರೆ ಬೇರೆ ಬೇರೆ ಜಿಲ್ಲೆಗೂ ಕೂಡ ಆಹಾರ ಪದ್ಧತಿ ಏನಾಗುತ್ತಪ್ಪ ಅಂದ್ರೆ ಬೇರೆ ಬೇರೆಯಾಗಿ ಇರುತ್ತೆ ಶ್ರೀ ಲಕ್ಷ್ಮಣ ವೈ ಅಡಿಹುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಗಿ ನಮ್ಮಲ್ಲಿ ಎಲ್ಕೆಜಿ ಇಂದ 8ನೇ ತರಗತಿವರೆಗೆ 2023 24ನೇ ಸಾಲಿಗೆ ಪ್ರವೇಶ ಪ್ರಾರಂಭವಾಗಿದೆ ವಿಶಾಲವಾದ ಆಟದ ಮೈದಾನ ನೂರುತ ಶಿಕ್ಷಕರಿಂದ ಪಾಠ ಬೋಧನೆ ಸ್ಮಾರ್ಟ್ ಕ್ಲಾಸ್ ಬಳಕೆ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯಕ್ಕಾಗಿ ಕ್ರೀಡೆಗಳಿಗೆ ಒತ್ತು ನೀಡುವುದರೊಂದಿಗೆ ವಾಹನ ಸೌಲಭ್ಯವನ್ನು ಹೊಂದಿರುತ್ತದೆ ನಮ್ಮಲ್ಲಿ 3ರಿಂದ 8ನೇ ತರಗತಿವರೆಗೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ನವೋದಯ ಆಳ್ವಾಸ್ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ವಸತಿ ಶಾಲೆ ಸೈನಿಕ ಶಾಲೆಗಳ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ ಕೋಚಿಂಗ್ ನೀಡಲಾಗುತ್ತದೆ 6 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ವಿಭಾಗದಲ್ಲಿ ಒತ್ತು ಕೊಟ್ಟು ಉಚಿತವಾಗಿ ಕರಾಟೆ ಹಾಗೂ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುತ್ತದೆ